ಎಲ್ಲ ಭೀಮಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ನಾನು ಭೀಮಯ್ಯ ಬಾಚಮಡ. ಚಾವು ಮನೇಲಿ ಕುಳಿಯಂಬೆಲಿ ಪದ್ಧತಿ, ಇದು ಕೊಡಗರ ಕೊಡವ ಕುಟುಂಬದಲ್ಲಿ ಚಾವು ಮನೇಲಿ ನಡ್ಪಂಥವರು ಧಾರ್ಮಿಕ ವಿಧಿವಿಧಾನ. ಇವರ ಪದ್ಧತಿ ಬಹುಶಃ ಏದು ವೀಡಿಯೋವು ಈ ಹಿಂದಗತ್ತನೆ ಬಂದಿತ್ತಲ್ಲ, ಇದೇ ಫಸ್ಟ್ ವೀಡಿಯೋ ಅನ್ನೋದು ನಾಡೋರು ನಂಬಿಕೆ ಅಥವಾ ಅಭಿಪ್ರಾಯ ಆಯ್ತುಂಡು. ಚಾವು ಮನೇಲಿ ಕುಳಿಯಂಬೆಲಿ ಪದ್ಧತಿ ಎನ್ನುವಂಥದ್ದು ಚಾವು ಮನೆ ಅನ್ನಕ ಕೊಡವ ಕುಟುಂಬದಲ್ಲಿ ನಿಮಗೆ ಗೊತ್ತಿಳೋನಕ್ಕೆ ಆಲ್ಮೋಸ್ಟ್ 11 ದಿನ ಹತ್ರ ಅವರು ಕಾರ್ಬಾರ್ 11 ದಿನ ಹತ್ರ ಕಾರ್ಬಾರ್. ಅದೇ ಪೋಲೆ ಚತ್ತಲಿಂಜ 11 ದಿನ ಆಗತ್ತೆ ಅವರು ಸೂತಕದ ವಾತಾವರಣ. ಇಪ್ಪ ಇಂಥ ಒಂದು 11 ದಿನಗಳವರೆಗೆ ಒಂದು ಸೂತಕದ ವಾತಾವರಣ ಇರುತ್ತೆ. ಆ ಸಮಯದಲ್ಲಿ ಕಾಲ ಮತ್ತು ಕುಳಿಯ ಅನ್ನುವಂತಹ ಶಿವನ ಅಂಶ ಇರತಕ್ಕಂಥ ಶಕ್ತಿ ದೇವತೆಗಳು. ಕಾಲ ಅನ್ನೋದು ಯಮನ ಸ್ವರೂಪ, ಯಮ ಅಳಿವಿನ ಒಂದು ಶಕ್ತಿಯನ್ನು ಹೊಂದಿದರೆ ಕುಳಿಯ ಅನ್ನೋದು ಉಳಿವಿನ ಒಂದು ಶಕ್ತಿ ಹೊಂದಿರುತ್ತೆ. ಸೊ ಗುಳಿಗದೇವ ಉಳಿವಿನ ಒಂದು ಶಕ್ತಿ ಹೊಂದಿರುತ್ತೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ 11 ದಿನಗಳವರೆಗೆ ಈ ಸ್ವರ್ಗಸ್ಥರಾಗಿರ್ತಕ್ಕಂಥ ವ್ಯಕ್ತಿಯ ಒಂದು ಆತ್ಮವನ್ನು, ಪ್ರಾಣವನ್ನು ಸಂರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು, ರಕ್ಷಣೆ ಮಾಡುವಂಥ ಕೆಲಸವನ್ನು ನಮ್ಮ ಗುಳಿಗದೇವ ಶಿವನಾಂಶ ಇರತಕ್ಕಂಥ ಗುಳಿಗದೇವ ಮಾಡ್ತಾನೆ ಅನ್ನೋ ನಂಬಿಕೆ ನಮ್ಮ ಕೊಡವ ಕುಟುಂಬದಲ್ಲಿರುತ್ತೆ. ಅದೇ ಪ್ರಕಾರ 11ನೇ ದಿನ ತಿಥಿ ಕರ್ಮಾಂತರವನ್ನು ಮಾಡ್ತೀವಿ. ಸೊ 10ನೇ ದಿನ ರಾತ್ರಿ ಈ ಒಂದು ಕುಳಿಯಂಬೆಲಿ ಅನ್ನುವಂಥ ಧಾರ್ಮಿಕ ವಿಧಿವಿಧಾನವನ್ನು ನಾವು ಕೊಡವ ಕುಟುಂಬದಲ್ಲಿ ಮಾಡ್ತೀವಿ. ಇಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಮಾಡ್ತಾರೆ, ಸಣ್ಣ ಸಣ್ಣ ವ್ಯತ್ಯಾಸಗಳಿರ್ತವೆ, ಆದರೆ ಕುಳಿಯಂಬೆಲಿ ಅನ್ನುವಂಥದ್ದು ನಡೆದೇ ನಡೆಯುತ್ತೆ. ಈ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ ಈ ಕಾಲ ಮತ್ತು ಗುಳಿಗ ದೇವರಿಗೆ ಒಂದು ಧನ್ಯವಾದ ಅರ್ಪಣೆ ಮಾಡ್ತೀವಿ. ನಮ್ಮ ಧಾರ್ಮಿಕ ವಿಧಿವಿಧಾನದ ಮೂಲಕ ಇಷ್ಟು ದಿನ ಆ ಪ್ರಾಣವಾಯುವನ್ನು ರಕ್ಷಣೆ ಮಾಡಿದ್ದಕ್ಕೆ, ಸಂರಕ್ಷಣೆ ಮಾಡಿದ್ದಕ್ಕೆ, ಕಾಪಾಡಿಕೊಂಡು ಬಂದಿದ್ದಕ್ಕೆ 10 ದಿನಗಳ ಒಂದು ಅದಕ್ಕಾಗಿ ನಾವು ಧನ್ಯವಾದ ಅರ್ಪಣೆ ಮಾಡೋದು ಆ ದೇವರಿಗೆ. ಸೊ ನಮ್ಮ ವಿಧಿವಿಧಾನಗಳ ಮೂಲಕ. ಸೊ ಮುಂದಕ್ಕೆ ಈ ವಿಡಿಯೋದ ಮೂಲಕನೇ ಅದು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಅದನ್ನು ಮನೆಯವರನ್ನು ಬಿಟ್ಟು ಬೇರೆ ಯಾರು ಬೇಕಾದರೂ ಅದನ್ನು ಮಾಡ್ಬೋದು. ಸೊ ಅದನ್ನು ಮಾಡಲಿಕ್ಕೆ ನಮ್ಮ ಜೊತೆ ಬಂದಿರೋದು ಬಲಿಮಾಡ ಮಹೇಶ್ ಅಂತ. ಸೊ ಇವ್ರದ್ದು ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಫ್ಯಾಮಿಲಿಗೆ ಏನಾದರೂ ಕೆಟ್ಟದ್ದು ಒಳ್ಳೆಯದು ಆದಂಥ ಸಂದರ್ಭದಲ್ಲಿ ಇವರು ಮುಂದೆ ನಿಂತು ಒಂದಷ್ಟು ಕಾರ್ಯವನ್ನು ಮಾಡಿಕೊಡಬೇಕು. ಹಾಗೆಯೇ ನಮ್ಮ ಫ್ಯಾಮಿಲಿ ಕೂಡ ಅವರ ಫ್ಯಾಮಿಲಿಯಲ್ಲಿ ಏನಾದರೂ ತೊಂದರೆ ಆದರೆ ಅಲ್ಲ ಮುಂದೆ ನಿಂತು ಒಂದಷ್ಟು ಕೆಲಸವನ್ನು ಮಾಡಿಕೊಡಬೇಕು ಅಂಥ ಸಂದರ್ಭದಲ್ಲಿ. ಬಟ್ ಈ ಒಂದು ಕುಳಿಯಂಬೆಲಿ ಅನ್ನುವಂಥ ಒಂದು ಧಾರ್ಮಿಕ ವಿಧಿವಿಧಾನ ಇವರೇ ಮಾಡಬೇಕಂತಿಲ್ಲ, ಬಟ್ ಇವರಿಗೆ ವಿಷಯ ಗೊತ್ತಿರೋದ್ರಿಂದ ಇವರನ್ನೇ ನಾವು ಇವತ್ತು ಇಲ್ಲಿ ಕರೆಸ್ಕೊಂಡಿದ್ದೀವಿ. ಇದು ಚಾವು ಮನೇಲಿ ಕೊಡವ ಕುಟುಂಬದಲ್ಲಿ ಕುಳಿಯಂಬೆಲಿ ತೆಗೆಯುವಂಥ ಒಂದು ಪದ್ಧತಿ ಆಗಿದೆ. ಸೊ ಮಹೇಶಣ, ಇವರ ಕಾರ್ಬಾರಕ್ಕೆ ಎಂತೆಲ್ಲ ಬೋಂಡು ಫಿನ ಅದು ಎಂದನೆ ಮಾಡುವ ಅನ್ನೋದು ನನಗೆ ಕೊಡೋ ತಕ್ಕಲೇ ನಂಗಡ ಅಂತ ತೆಂಗಿ ನಂಗಡ ಕೊಡೋಣ ಪದ್ಧತಿಲಿ ನಂಗಡ ಗುರು ಕಾರಣ ನಂಗಡ ದೇವ ದೇವತೆ ಇದು ಮಾಡ್ತೀವಿ ಸತ್ತಮ ಇದು ಮಾಡ್ತೀವಿ ನಂಗ ಅದನ್ನ ಕಾಲ ಕುಳಿಯ ಬಿಡುದು ಅದನ್ನ ನಂಗ ಮನೇಲಿ ಓ ಎಲ್ಲ ಸಾಮಾನು ಎಂತ ಅಂತೀನಿ ಒಟ್ಟಿ ಪೇರಿ ಕೋತುರಿ ಬಾಳೆಪಟ್ಟೆ ಕೊಡಿಬಳೆ ಹೇಳ್ಕಂಡ ಕಳ್ಳು ಕೋಳಿ ತೆಂಗೆ ಊದುಬತ್ತಿ ಬಾಳೆ ಇನ್ನು ಕುರ್ದಿ ನೀರು ಬೋಂಡು ಇನ್ನು ಹಂಚಿ ಪೊಡಿ ಮಸಿ ಪೊಡಿ ಇದನ್ನೆಲ್ಲ ಇದು ಮಾಡ್ತೀವಿ ಮೂಂದು ಕೋತ್ರಿ ಇದೆಲ್ಲ ಇದು ಬೆಚ್ಚಿತ್ತು ಬಾಳೆಪಟ್ಟೆ ಇದೆಲ್ಲ ಹೊರತು ಬೆಚ್ಚಿರು ನಂಗ ಬಾಡಿಲು ಹೊರತು ಬೆಪ್ಪ ದೇವಡ ನೆಲೆ ನೆಲೆ ಭೋಜತ್ರದಲ್ಲಿ ನೆಲೆ ಹಾಕಿ ಭೋಜತ್ರದಲ್ಲಿ ನಂಗ ಬೆಚ್ಚಿತ್ತು ಬೆಚ್ಚಿತ್ತು ನಂಗ ದೇವಳ ಬೋಡ್ತು ಮಾಗೂರ್ನ ನಂಗಡ ಊರುಳ ದೇವತೆ ದೇವತಿನೆಲ್ಲ ಧ್ಯಾನ ಮಾಡ್ತು ನಂಗ ಇದನ್ನೆಲ್ಲ ಬೆಚ್ಚಿತ್ತು ಪ್ರಾರ್ಥನೆ ಮಾಡಿತ್ತು ನಂಗ ಹೊರ್ತಂಡು ತಳಿಯ ತುರೆಕೋಲು ಗಂಟೆ ಮಣಿ ತೆಂಗೆ ಇಚ್ಚಕ್ಕೆ ಹೊಡ್ಕೊಂಡು ನಂಗ ಮನೇಲಿ ದೇವಳ ಬೋಡ್ತು ಮನೆ ಅಟ್ಟತ್ತು ಇಲ್ಲ ಬತ್ತತ್ತು ಕಾಂಬರೆ ಅಟ್ಟಲ ಬತ್ತತ್ತು ಕಾಲಪೋ ಕುಳಿಯಬ ಅಂದ್ರೆ ನಂಗಡ ಒಂದು ಕೊಡೋಣ ಪದ್ಧತಿಲಿ ಕಾಲಪೋ ಕುಳಿಯಬ ಅನ್ನುಂಜಿ ಮನೆಯಲ್ಲ ಇದು ಕಾಂಬರೆ ಎಲ್ಲ ಸಟ್ಟತ್ತು ಅಲ್ಲಿಂಜ ಅದನ್ನ ಹೊಡ್ಕೊಂಡು ಮನೆ ಬತ್ತು ಬರಂಜ ಒ ರೌಂಡ್ ಬಪ್ಪ ಪರಮೆ ಎಲ್ಲ ಸುತ್ತುತ್ತು ನಂಗ ಅದನ್ನ ಇದು ಮಾಡುಂಜ ನಂಗ ಚಕ್ಕೆ ಮರದಲ್ಲಿ ಕಟ್ತಬಪ್ಪ ಇಚ್ಚಕನ ಚಕ್ಕೆ ಮರದಲ್ಲಿ ಇಡ್ತಾ ಹೋಯ್ತು ಅಲ್ಲಿ ಮರ ಹತ್ತಿರಬೇಕುಂಜ ಬಾಳೆಪಟ್ಟೆ ಮುಂದೆ ಕೊಡಿ ಬಳೆ ಹಾಕೊಂಡ ಅದನ್ನ ಬೆಚ್ಚಿತ್ತು ಒಟ್ಟಿ ಪೇರಿಯಲ್ಲ ಇಟ್ಟಿತ್ತು ಅಲ್ಲಿಂದ ತಿರಿ ತಿರಿ ಕಟ್ಟಿಟ್ಟು ಅಲ್ಲಿಂದ ಎಲ್ಲ ಇದು ಮಾಡುಂಜ ಕೋಳಿನ ಅರ್ಪುಂಜ ನಂಗ ಅವ್ರ ಕೆರೆ ಗೊಂಬೆ ಮಾಡುವ ನಂಗವ್ರು ಚತ್ತ ಹಿಂಡದ ಇದು ಮಾಡ್ತಿಲ್ಲ ಇದು ಮಾಡುಂಜ ಅವ್ರಿಗೆ ಗೊಂಬೆ ಮಾಡು ಗೊಂಬೆ ಮಾದತ್ತು ಅದನ್ನ ಇದು ಮಾಡುಂಜ ಚಕ್ಕೆ ಮರ್ತಡಲ್ಲಿ ಬೆಪ್ಪನ ಬೆಚ್ಚಿತ್ತು ನಂಗ ದೇವ ಜ್ಞಾನ ಮಾಡ್ತು ಅಲ್ಲಿಂಜ ಕೋಳಿ ಅರ್ಪ ಕೋಳಿ ಹಾಕತ್ತು ಅದು ಇಟ್ಟಿತ್ತು ನಂಗೆ ಅಪ್ಪರ ಕೋಳಿ ಬಿಟ್ಟಿತ್ತು ಅವ್ರ 5 ನಿಮಿಷ ಮೂರ್ತಿ ನಿಂತ್ಕೊಂಡು ಅಲ್ಲಿಂಜ ಅದನ್ನ ಎಂತ ಮಾಡ್ತು ಆ ಕೋಳಿನೆಲ್ಲ ಹೊಡ್ತೂರಿಂಜ ನಂಗ
ಚಾಯ್ ಮಾಡಿಬಿಡೋದು. ಚಾಯ್ ಮಾಡ್ತಿ ಅದನ್ನ ಚುಟ್ಟು ಅಲ್ಲಿಯೇ ಮನೆಗೆ ಬಪ್ಪನಿಕ್ಕಿಲ್ಲ, ಮನೆ ಮನೆಗೆ ಬಪ್ಪನಿಕ್ಕಿಲ್ಲ, ಸಾಮಾನು ಅದು ಪಲಕ್ಕ ನಂಗ ಅಲ್ಲಿ ಉಳ ಸಾಮಂತ ನಂಗ ಪರಮೇಕೊಂಡು ಅದನ್ನ ಎಂತ ಮಾಡಿ ನೋಡ್ತೀನಿ, ಚುಟ್ಟು ಚುಡುಗರೆ ಕುಟ್ಟೋಣ ಅಲ್ಲಿ ಕುತ್ಕೊಂಡು ಚಟ್ಟಿ ಮಾಡ್ತೀನಿ, ಚುಡುಗರೆ ಕುತ್ತು ಅದನ್ನ ಗೊತ್ತಿ ಕಳ್ಳು ಬಕೊಂಡು ಕಳ್ಳೆಲ್ಲ ಬೋಕುತ್ತೆ ಇದು ಮಾಡ್ತು ಬಾಕಿ ಇದೆಲ್ಲ ಇದು ಮಾಡಿ ತೆಂಗೆ ಎಲ್ಲ ಒಟ್ಟು ತಂಗ ಇದನ್ನ ಕೋಳಿನೆಲ್ಲ ಚುಟ್ಟು ತಂಗ ಪಲಾರ ಮಾಡಿ ತಿರುಗಿತು ಬಾ. ಶಿಕ್ಷಕರ ಇವರು ಹೇಳಿದ್ರು ನಂಗಡ ಕೊಡೋತಿರ ಕೊಡೋಡ ಪದ್ಧತಿನ ಮಾಡಿ ಉಳ್ಳ ನಂಗಡ ಊರ್ಲು ಆ ಮಾಗುರು ಎಲ್ಲ ಮಾಡ್ತಾರ ನಂಜ ನಂಗಡ ನಾ ಟಕ್ಕನ ಇಲ್ಲಿ ಓಕೆ. ಇವ್ರು ಹೇಳಿದ ಪ್ರಕಾರ ಒಂದಷ್ಟು ಈಗ ವಿಡಿಯೋ ಮೂಲಕ ಅದನ್ನೇ ತೋರಿಸ್ತೀವಿ, ಒಂದಷ್ಟು ಸಾಮಗ್ರಿಗಳು ಬೇಕು. ಇಲ್ಲಿ ಮೇನ್ ಆಯ್ತು ಕಾಲಂ ಕುಳಿಯಂಗೆ ಅವ್ರು ತೃಪ್ತಿ ಪಡಿಸಿ ತೃಪ್ತಿ ಪಡ್ಕೊಳ್ಳೋದು ನಂಗೆ ಮಾಡಿ ಅವರು ಧನ್ಯವಾದ. ಓಕೆ ಓಕೆ. ಆ ಶಕ್ತಿ ದೇವತೆಗಳಿಗೆ ಧನ್ಯವಾದ ಹೇಳುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಕೊಡವ ಸಾವಿನ ಮನೆಯಲ್ಲಿ ನಡೀತಕ್ಕಂಥದ್ದು ಕುಳಿಯಂಬೆಲಿ ಅನ್ನುವಂಥ ಪದ್ಧತಿ ಕರೆಕ್ಟ್ ಅಲ್ಲ. ಸೊ ಈಗ ಅದನ್ನು ನಾವು ವಿಡಿಯೋದ ಮೂಲಕ ತೋರಿಸ್ತೀವಿ. ಬಹುಶಃ ಇದು ಒನ್ ಆಫ್ ದ ತುಂಬ ಇನ್ಫಾರ್ಮೇಟಿವ್ ಆಗಿರತಕ್ಕಂಥ ಒಂದು ವೀಡಿಯೋ. ಎಲ್ಲ ಕೊಡೋ ಮನೆಜನಲ್ಲೇ ಇದುವರೆಗೆ ತುಂಬ ಇನ್ಫಾರ್ಮೇಟಿವ್ ಆದಂಥ ಒಂದು ವೀಡಿಯೋ, ಇದನ್ನು ದಯವಿಟ್ಟು ಹೆಚ್ಚಕ್ಕೆ ಸಾಧ್ಯ ಉಂಟು, ಹೆಚ್ಚಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಾಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈ ಮೂಲಕ ನಾಡೋರು ವಿನಂತಿ. ನಂಗೆ ಬಲಿ ಮಾಡ ಮಹೇಶ್ ಹೆಂಗಕ್ಕವರು ಧನ್ಯವಾದ. ಈ ನಂಗಡ ಫ್ಯಾಮಿಲಿಗೆ ಬಂದಿತ್ತು ಇವರ ಕಾರ್ಯಕ್ರಮತ್ನ ನಡ್ತಿದ್ದಂದ್ರೆ ನೋಡೋಂಗೆ, ದೇವ ಕಾರ್ಯತ್ನ ನಡ್ತಿದ್ದಂದ್ರೆ ನೋಡೋಂಗೆ. ಸೊ ಈ ವಿಡಿಯೋನ ನೀವು ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತೀನಿ ಅಂತ ಅನ್ಕೋತೀನಿ. ಇದನ್ನು ನೀವು ನಿಜವಾಗ್ಲೂ ನೋಡಬೇಕು, ಮೋಸ್ಟ್ ಇನ್ಫಾರ್ಮೇಟಿವ್. ಸೊ ಥ್ಯಾಂಕ್ ಯು, ವಿಡಿಯೋವನ್ನು ತೋರಿಸ್ತೀನಿ ನೋಡುವ ಬನ್ನಿ. ಎಲ್ಲ ಆತ್ಮೀಯ ಮಹಾಜನಳೆ, ಈವರು ಕುಳಿಯಂಬೇಲಿ ಎಡಪಕ್ಕೆ ಬೋಂಡ ಚಾನ್ ಅಂತ ಅವ್ರ ಅಚ್ಚಕ್ಕೆ ಸಾತ್ರಕ್ಕೆ ಸಾತ್ರ ಮಾಡೋಕ್ಕಾಯ್ತು. ಸಾಮಂತನೆಲ್ಲ ಕೊಂಡ ಮತ್ತು ಬೆಚ್ಚಿ ಕೊಂಡ ಬೆಚ್ಚಿ ಬೆಚ್ಚಿ ಕದನ ಕುಕ್ಕೆ ತುಂಬಿಡುವ, ಕುಕ್ಕೆ ತುಂಬಿಡುವ. ಮಹೇಶಣ್ಣ ತಂಗೆ, ತಂಗೆ ಹಚ್ಚಿ ಅಲ್ಲಿಂದ ಪೆರಿ, ಪೆರಿ ಬೆಚ್ಚನ ಉಂಡು, ಅಲ್ಲಿಂದ ಅಗರಬತ್ತಿ ಅಲ್ಲೇ ಉಂಡು. ತೊಂದರೆ ಇಲ್ಲ, ಆರಾಮ ಬಿ. ಅಗರಬತ್ತಿ ಹಚ್ಚಿ ಅಲ್ಲಿಂದ ಬಾಳೆಹಣ್ಣು, ಓಹೋ ಕೋಳಿ ಬಾರಿಗಳು ಚೆನ್ನುಂಡು, ತೊಂದರೆ ಇಲ್ಲ. ಬಾಳೆಹಣ್ಣು ಮುಂದೆ ಶಾಸ್ತ್ರಕ್ಕೆ ಬೆಲ್ಲ ಅಲ್ಲಿ ಉಂಡು, ಬೆಲ್ಲ ಬೆಚ್ಚನುಂಡು. ಅಲ್ಲಿಂದ ಕೋತ್ರಿ ಮುಂದೆ, ಇದು ಕೋತ್ರಿ ನಂಗೆ ಅಣ್ಣೆ ಮುಕ್ಕಿತ್ತು ಅದನ್ನು ಬಾಳೆಲ್ಲ ಕಟ್ಟಿಟ್ಟಿತ್ತು. ಕೋತ್ರಿ ಮುಂದೆ ಹಚ್ಚಿ ಅಲ್ಲತ್ತೆ ಬಾಳೆಪಟ್ಟೆ ಮುಂದೆ, ಬಾಳೆಪಟ್ಟೆ ಬೆಚ್ಚನುಂಡು. ಕೊಡಿಬಾಳೆ ಎಲೆ ಮಷಿನ್ ಅಲ್ಲೇ ಇಟ್ಬಿಡು, ಹೆಚ್ಚಕ್ಕೆ ದಂಡ. ಕೊಡಿಬಾಳೆ ಎಲೆ, ಓಕೆ. ಅದನ್ನು ಪಿನ್ನ ಈ ಪಂಚಿಲ್ ಮಾಡಿದಂಥ ಪುಡಿ ನಂಗೆ ಆಲ್ರೆಡಿ ಕವರ್ ಮಾಡಿ ಬಿಚ್ಚಿತ್ತು, ಪಂಚಿ ಪುಡಿ ಪಿನ್ನ ಮಸಿ ಪುಡಿ ಮಸಿ ದಂಡೆ ಹಚ್ಚಿ ಅಲ್ಲಿಂದ ಕೋಳಿ ಇಲ್ಲೇ ಉಂಟು, ಕಳ್ಳು ಇದು ಮೀದಿಗೋಸ್ಕರ ಅಡ್ತಾ ಬಂದಂಥ ಕಳ್ಳು, ಅಲ್ಲಿ ಜೊನ್ನೆಲ್ಲಿ ಕಳ್ಳು ಬೆಕ್ಕು ಅನ್ನೋಂಥ ಅವ್ರ ಪದ್ಧತಿ ಕೊಡ ಪದ್ಧತಿ. ಸೊ ಅದೇ ಪ್ರಕಾರ ಇದು ಗೊಂಬೆ. ಸೊ ಅವರು ಮನುಷ್ಯ ಆಕಾರ ಮಾಡಿದಂಥದ್ದು. ಬೇಯ್ ಸೊ ಇದು ಗೊಂಬೆ, ಅದು ನಮಗೆ ತಿರಿ ಮೈಸಣ ತಿರಿ ಇಂಡ ಜೊತೆ ಓಕೆ ಡನ್. ದೊನ್ನೆ ದೊನ್ನೆ ಚಕ್ಕೆ ಮರ ತಳಿ ಮಾಡ್ತದೆ ಅಂಡಿ, ಸರಿ ಬೇಯ್ ದೊನ್ನೆ ಹಚ್ಚಿ ಪಿನ್ನ ತಳಿಯ ತಳಿಯ ಇಲ್ಲೇ ಉಂಡು ಬೆಚ್ಚನ ಬಿಡು ಭಯ್ಯ. ಇದು ಕಚ್ಚಿ ತಳಿಯ, ಈ ತಳಿಯತೆ ಕೊಟ್ಟಿಯಂಡು ಇಡೀ ಮನೆತನ ಸುತ್ತು. ತಳಿಯ ಅಲ್ಲಿ ಪಿನ್ನ ತೂರೆ ಕೊಲ ಇಲ್ಲಿ ಅಲ್ಲಿವೆ ಪಿನ್ನ ಗಂಟೆ ಗಂಟೆ ಮಣಿ ಅಲ್ಲೇ ಬಿ ಹಚ್ಚಿ ಪಿನ್ನ ಒಟ್ಟಿ ಒಟ್ಟಿ ಇಲ್ಲಿ ಇದು ಒಟ್ಟಿ ಉಂಟಿದ್ದು ಬೇಸ್ ಮುಂದೊಟ್ಟಿ ಇದು ಪೊಡೀಲಿ ಮಾಡಿದಂಥ ಒಟ್ಟಿ ಒಟ್ಟಿ ಒಂದು ಗಂಟೆ ಮುಂದೆ ಆಚೆ ಮುಂದೊಟ್ಟಿ ಇದು ಇಚ್ಚಕ್ಕ ಅದಂಗೆ ಬೋಣಿಸೋಳಂತ ಅವರು ಈ ಶಾಸ್ತ್ರಕ್ಕೆ ಬೋಣಿಸೋಳಂತ ಅವರು ಅವರ ಗ್ಲಾಸ್ ಶಾಸ್ತ್ರಕ್ಕೆ ಬೋಣಿಸೋಳಂತ ಅವರ ಸಾಮಗ್ರಿ. ಸೊ ಅವ್ರ ಚರಿ ಚರಿ ವ್ಯತ್ಯಾಸ ಅವ್ರ ಜಾಗದಿಂದ ಇನ್ನೂರು ಜಾಗತಿಕ್ಕು ಆಚೆಗೆ ಮೇಯ್ನ್ ಆಯ್ತು ಬೋಣಿಸೋಳ ಇದು ಇಚ್ಚಕ್ಕೆ ಸಾಮಗ್ರಿ. ಥ್ಯಾಂಕ್ ಯು, ಇನ್ನಕ್ಕೆ ವಿಡಿಯೋ ನೋಡೋಣ. ಹಿಂದೆ ಪತ್ತು ದಿವಸ ಹಚ್ಚಿ ನಂಗ ಅವಳ ಪರವಾಯಿತು ಗುರು ಕಾರಣ ಕುಳಿಯಂಗ ನಂಗ ಎಲ್ಲಾರು ಕುಡಿತು ನಂಗಡ ಬೆಂದು ಜಂಗಡ ಮಕ್ಕ ಮೈಮಂಗ ಮನೆ ವೀಗೇ
ತೆಂಗಿನ ಹೊಡ್ಕೊಂಡು ಹತ್ತಿಂದ ಪದ್ಧತಿ ಕೊಡವರಲ್ಲಿ ನಡೀತಿರ್ತಕ್ಕಂಥ ಕುಳಿಯಂಬೆಲಿ ಧಾರ್ಮಿಕ ವಿಧಿವಿಧಾನ ಈಗ ನಡೀತಾ ಇದೆ. ನೀವು ನೋಡ್ತಾ ಇರೋದು ನಾವು ಮೊದಲು ಹೇಳಿದಂತೆ ಒಂದಷ್ಟು ಈ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಮಗ್ರಿಗಳನ್ನ ನೀವು ನೋಡ್ತಾ ಇದ್ದೀರ. ಸೊ ಇದನ್ನು ಹಾಲು ಬರುವ ಮರ ಅದರಲ್ಲೂ ಹಲಸಿನ ಮರದ ಕೆಳಗಡೆನೇ ಮಾಡಬೇಕು ಅನ್ನೋದು ಒಂದು ಪದ್ಧತಿ. ಸೊ ಅದರ ಪ್ರಕಾರನೇ ನಡೀತಾ ಇದೆ. ಸೊ ಈ ಕಾರ್ಯವನ್ನು ನಡೆಸಿಕೊಡ್ತಾ ಇರೋರು ಬಲಿಮಠ ಮಹೇಶ್ ಅವರು ಮತ್ತು ನಮ್ಮ ಜೊತೆಯಲ್ಲಿ ಮನ್ನೇರ ಸತೀಶ್ ಅವರು ಇದ್ದಾರೆ, ಬಟ್ಲುಂಡ ಜಗದೀಶ್ ನಮ್ಮ ಹಿರಿಯ ಭಾವನವರು, ಮತ್ತು ಕಾಳಂಗಡ ಸಜನ್ ಪೂಹ್ಯ ನಮ್ಮ ಕಿರಿಯ ಭಾವನವರು. ಸೊ ಇಷ್ಟು ಜನ ಬಂದು ಇದನ್ನು ಮಾಡ್ತಾ ಇದ್ವಿ. ಈಗ ಅಮೃತವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ವಿ. ಕುಳಿಯಂಬೆಲಿ ಎತ್ತಲುಂಡು ಹತ್ತಿರ ಎಂತ ತಪ್ಪು ಉಪ್ಪುಮಾರಿ ಉಂಡು ಗುರುಕಾರನು ನಕ್ಕತ್ರ ಗುರುಕಾರನು ನಗರ ಊರು ದೇವ ದೇವತೆ ಒತ್ತೊಂದರೆ ಗುರುಗಿರಾಜನು ನಗರ ಗುರುಗಿ ಈಶ್ವರ ಎಲ್ಲ ಒತ್ತೊಂದರೆ ತಂಗಿರ್ತೀವಿ. ಆ ಮಕ್ಕ ಮರಿ ಬಿತ್ತು ಬಳೆ ಮನೆಗೆ ಓದ್ ತೊಂದರೆ ಇರುತ್ತೆ ನಲ್ಲದು ಮಾಡ್ತೀವಿ. ಇನ್ನು ನಿಮಗೆ ನಂಗೆ ತಪ್ಪಿರ್ತವನು ನಂಗೆ ಉಪ್ಪುಮಾರಿ ಉಂಡು ನಂಗೆ ಎಲ್ಲ ಮನೆಯಲ್ಲ ಹಾಕು ನಲ್ಲದು ಮಾಡ್ತಾರೋ ನಿಮ್ಗೆ ಆ ಸೂರ್ಯ ಸಂದರ್ಭ ಆ ಮಾಗುರುನ ಈಗ ತಪ್ಪ ಕಾವೇರಮ್ಮನ ಓಡಿ ಉಂಡು ನಂಗೆ ತಂಗಿ ಒತ್ತಲುಂಡು ಆ ಮಾತಾಡ್ತಾನೆ. ಬಲಿ ಎಲ್ಲ ಫೈನಲ್ ಆದಮೇಲೆ ಒಂದು ಎರಡು ಮೂರು ನಿಮಿಷ ಮೌನಾಚರಣೆಯ ರೀತಿಯಲ್ಲಿ ಅದನ್ನು ಯಾರು ನೋಡೋದಿಲ್ಲ, ಸ್ವಲ್ಪ ಎಲ್ಲ ನಿಂತ್ಕೊಳ್ಳೋದು ಈ ಥರ ಸೈಲೆಂಟಾಗಿ. ನಂತರ ತಿರುಗಿ ಮತ್ತೆ ಅದರ ಹೋಗ್ತೀವಿ. ಹೋಗಿ ಆದಮೇಲೆ ಇಲ್ಲಿ ಕುರ್ದಿ ನೀರು ಅಂತ ಮಾಡಿದ್ದೀವಿ. ಎಂತ ಮಹೇಶಣ? ಹಾಂ ಓಕೆ. ಇದು ಕುರ್ದಿ ನೀರು ಅಂತ ಸುಣ್ಣ ಮತ್ತು ಅರಿಶಿಣವನ್ನು ಮಿಕ್ಸ್ ಮಾಡಿ ಮಾಡಿದಂಥ ಒಂದು ಕುರ್ದಿ ನೀರು, ಕೊಡೋ ಭಾಷೆಯಲ್ಲಿ ಕುರ್ದಿ ನೀರು ಅಂತ. ಕುರ್ದಿ ನೀರು ಓಕೆ. ಇದನ್ನಕ್ಕೆ ಎಂತ ಮಾಡೋ ಮಹೇಶಣ? ನೆಕ್ಸ್ಟ್ ಇಲ್ಲಿ ಬೇಕು ಅದಾ ಸುತ್ತಬೇಕು ಸುತ್ತಬೇಕು ಹಂಗಾನೆ ಹಂಗಾನೆ ಓಕೆ ಡನ್. ಹಾಂ, ಈಗ ನೀವು ನೋಡ್ತಿರುವಂಥದ್ದು ಆ ಬಲಿ ಕೊಟ್ಟಂಥ ಕೋಳಿನ. ಮಹೇಶಣ್ಣ ಎಂತ ಮಾಡೋದನ್ನ? ಚುಡುಕದೆ ಕುಟ್ಟು. ಹಾಂ, ಅಲ್ಲೇ ಆ ಸ್ಪಾಟಲ್ಲಿ ಬೇಯಿಸಿ ಅದರ ಎಂತ ಅದನ್ನ ಒಡ್ಡು ತೊಂಬೆ ಅಲ್ಲ ಒಡ್ಡು ತೊಂಬೆ ಒಡ್ಡು ತೊಂಬೆ ಕುಟ್ಟು ಬೇವಚ್ಚಿಟ್ಟು ದೇವಕ್ಕೆ ನೈವೇದ್ಯ. ಕರೆಕ್ಟ್ ಅಲ್ಲ ಮಹೇಶಣ್ಣ? ಕರೆಕ್ಟ್ ಅಲ್ಲ ದೇವಕ್ಕೆ ನೈವೇದ್ಯ ರೂಪದಲ್ಲಿ
ಇದನ್ನು ಅರ್ಪಣೆ ಮಾಡು ಅಥವಾ ಸಾಧ್ಯ ಸಿಗಲಿ ಅಂತ. ಸ್ವಾಮಿಯಿಂದ ತಾತಿಯ ತನ್ನ ಗಟ್ಟಿ ಮಾಡ ಕಳ್ಳಲ್ಲಿ ಅಂತಲ್ಲ ಕಳ್ಕೊಂಡು ಪುನಃ ಓಕೆ ಅಚ್ಚಾ ದೇವರಕ್ಕೆ ನೈವೇದ್ಯ ಹಾಚಿ ಇಲ್ಲಿಗೆ ಈ ಕಾರ್ಯಕ್ರಮ ತಿನ್ನತ್ತೆ ತಿನ್ನತ್ತೆ ಅಲ್ಲ ಸರಿ ಬರ್ರಿ ಮಾಡುವ ಓಕೆ ಎಲ್ಲ ಮನೆಗೆ ಹೋಗ ಫಲಹಾರ ಮಾಡುತ್ತೆ ಮನೆಗೆ ಹೋಗು. ಸೊ ಅಲ್ಲಿ ನೈವೇದ್ಯ ಮಾಡಿ ಆದಮೇಲೆ ಮಿಕ್ಕಿದಂತಹ ಮಾಂಸವನ್ನು ಇಲ್ಲೇ ಸುಟ್ಟು ಸುಟ್ಟು ಮಾಮೂಲು ಖುಷಿಯಾಗಿ ಖುಷಿಯಾಗಿ ಶೀತಪ್ರಸಾದ ತಗೊಂಡು ಹೋಗ್ತೀರಿ ಶೀತಪ್ರಸಾದ ತಗೊಂಡು ಮನೆಗೆ ಹೋಗೋದು. ಇದು ಕೊಡಗರ ಸಾವಿನ ಮನೆಯ ಒಂದು ಕುಳಿಯಂಬೆಲಿ ಪದ್ಧತಿಯ ಒಂದು ನೋಟ. ನಾನು ಮೊದಲು ಹೇಳ್ದಂಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಚಿಕ್ಕ ಚಿಕ್ಕ ಬದಲಾವಣೆಗಳಂತೂ ಆಗುತ್ತೆ, ಆದರೆ ಕುಳಿಯಂಬೆಲಿ ಪದ್ಧತಿ ಎಲ್ಲ ಕಡೆ ಇದೆ ಅಲ್ಲ ಮನುಷ್ಯನ ಕರೆಕ್ಟ್ ಅಲ್ಲ. ಓಕೆ ಓಕೆ ಅಂದಕ್ಕ. ಸೊ ಈಗ ಮಿಕ್ಕಿದಂತಹ ಮಾಂಸವನ್ನು ಸುಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರ. ಸೊ ಚುಟ್ಟಿದಾಚಿ ಅದಂಗೆ ಉಪ್ಪು ಮಾಡು ಮೇಕಿತ್ತು ಕೊರಿ ಉಂಡು ತೆಂಗೆ ಕಳ್ಳು. ಸೊ ಇಲ್ಲಿ ಬಂದಂಗೆ ಈ ಫಲಹಾರ ನಡ್ತಂಡು ಅದರಿಂದ ಮಿಕ್ಕನ ಏನೋ ಹೊಡ್ತಾನೆ ಪೋಪಾಗ ಮಿಕ್ಕಿದ್ದು ಯಾವುದನ್ನು ವಾಪಸ್ ತೊಗೊಂಡ್ಬಾರ್ದು ಎಲ್ಲ ಇಲ್ಲೇ ಬಿಟ್ಟು ಹೋಗುವಂಥದ್ದು ಈ ಪದ್ಧತಿ. ಸೊ ಇದು ಕೊಡವ ಕುಟುಂಬದಲ್ಲಿ ಸಾವಿನ ಮನೆಯಲ್ಲಿ ನಡೀತಕ್ಕಂಥ ಕುಳಿಯಂಬೆಲಿ ಪದ್ಧತಿಯ ಒಂದು ಕಿರುಪರಿಚಯ. ಐ ಹೋಪ್ ನಿಮಗೆಲ್ಲರೂ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಇನ್ಫಾರ್ಮೇಟಿವ್ ಆದಂಥ ಒಂದು ವಿಡಿಯೋ ಇದಾಗುತ್ತೆ ಅನ್ನೋ ಒಂದು ಭಾವನೆ ನಂದು. ಸೊ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕುಳಿಯಂಬೆಲಿ ಕಾರ್ಯಕ್ರಮದ ಪದ್ಧತಿಯ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಎಲ್ಲರಿಗೂ.